ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ನಾಗಮನ ಕ್ಯಾಂಪಸ್ ಕಾರ್ಕಳ ಜ್ಞಾನಸುಧ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಇದರ ವತಿಯಿಂದ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಗೋಪಶೆಟ್ಟಿಯವರ ಜನ್ಮಶತಾಬ್ದಿ ನುಡಿನಮನ ಕಾರ್ಯಕ್ರಮ ಹಾಗೂ ಸಂಸ್ಥೆಯ ದಶಮಾನೋತ್ಸವ ಸಂಭ್ರಮದ ಅಂಗವಾಗಿ ಸಂಸ್ಥೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಶನಿವಾರದಂದು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಣೆ ಮಾಡಲಾಯಿತು 2021 ರ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಸಾಧಕ 20 ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಅಲ್ಲದೆ ಕಾರ್ಯಕ್ರಮದಲ್ಲಿ 100 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಯಿತು ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಹಾಗೂ ಬೆತನಿ ಮಂಗಳೂರು ಪ್ರಾಂತ್ಯದ ಮಾಜಿ ಪ್ರಾಂತ್ಯಾಧಿಕಾರಿಣಿ ಸಿಸ್ಟರ್ ಕ್ರಿಸ್ಟೆಲ್ಲಾ ಅವರನ್ನು ಸನ್ಮಾನ ಮಾಡಿ ರೂಪಾಯಿ 25,000 ಧನ ಸಹಾಯ ನೀಡಲಾಯಿತು ಸಮಾರಂಭದ ಅತಿಥಿ ಅಪರ ಜಿಲ್ಲಾಧಿಕಾರಿಗಳಾದ ಬಿ ಸದಾಶಿವ ಪ್ರಭು ಮಾತನಾಡಿ ಇಂದಿನ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ದೃಷ್ಟಿಕೋನದಿಂದ ಶೈಕ್ಷಣಿಕ ಪ್ರಗತಿಯನ್ನು ಮಾತ್ರ ಮಾನದಂಡವಾಗಿ ಪರಿಗಣಿಸುತ್ತಿರುವ ಕಾಲಘಟ್ಟದಲ್ಲಿ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಯ ಕನಸು ಇಂತಹ ಶಿಕ್ಷಣ ಸಂಸ್ಥೆಗಳ ಅಸ್ತಿತ್ವದಿಂದ ಸಾಧ್ಯವಾಗಿದೆ ಮಕ್ಕಳನ್ನು ಒಳ್ಳೆಯ ಪ್ರಜೆಗಳಾಗಿ ರೂಪಿಸುವುದರ ಜೀವನ ಮೌಲ್ಯವನ್ನು ಅಳವಡಿಸಿಕೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇತ್ತೀಚೆಗೆ ವಾಣಿಜ್ಯೀಕರಣಗೊಳ್ಳುತ್ತಾ ಇವೆ ಎನ್ನುವುದಕ್ಕೆ ಅಪವಾದದಂತೆ ಜ್ಞಾನಸುಧ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಜೀವನ ಮೌಲ್ಯಗಳನ್ನು ಕಲಿಸ್ತಾ ಇದೆ ಕಳೆದೆರಡು ವರ್ಷದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಮೆಡಿಕಲ್ ಪ್ರವೇಶಾತಿ ಪಡೆಯುತ್ತಿರುವುದು ಅಭಿನಂದನಾರ್ಹ ಇದೇ ರೀತಿ ಪರಿಪೂರ್ಣ ಶಿಕ್ಷಣವನ್ನು ಕೊಡುವುದರ ಮೂಲಕ ಈ ಸಂಸ್ಥೆ ಇನ್ನಷ್ಟು ಅಗಾಧವಾಗಿ ಬೆಳೆಯಲಿ ಎಂದು ಹಾರೈಸಿದರು ಸಭೆಯಲ್ಲಿ ದಿವಂಗತ ಗೋಪಶೆಟ್ಟಿಯವರ ಹಿರಿಯ ಪುತ್ರ ಪುಣೆಯ ಬಜಾಜ್ ಆಟೋ ಲಿಮಿಟೆಡ್ನ ನಿವೃತ್ತ ಉದ್ಯೋಗಿಯಾಗಿರುವ ಪ್ರಭಾಕರ್ ಜಿ ಶೆಟ್ಟಿ ಹಾಗೂ ಕಿರಿಯ ಪುತ್ರ ಹಿರಿಯ ವೈದ್ಯರಾದ ಸುಧಾಕರ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಾರ್ಕಳ ಶಾಖೆಯ ಅಧ್ಯಕ್ಷರಾದ ಡಾ ಕೆ ರಾಮಚಂದ್ರ ಜೋಶಿ ನಿವೃತ್ತ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಶಾಂತಿರಾಜ ಹೆಗ್ಡೆ ಅವರು ಉಪಸ್ಥಿತರಿದ್ದರು ಶಾಲೆಯಲ್ಲಿ ಟೀಚರ್ ಆಗಿಕೊಂಡು ಈ ಸಂಸ್ಥೆಯ ಗೌರ್ಮೆಂಟ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ ಡಾಕ್ಟರ್ ಜೋಶಿಯವರೇ ನನ್ನ ಹಿರಿಯ ಸಹೋದರ ಪ್ರಭಾಕರ್ ಶೆಟ್ಟಿಯವರೇ ಇವತ್ತಿನ ಪಯಸದೇ ಬಂದ ಭಾಗ್ಯ ನಾನು ನಿರೀಕ್ಷೆ ಮಾಡಿರಲಿಲ್ಲ ಸುಧಾಕರ್ ಶೆಟ್ಟಿಯನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿ ಮಾಡಿದ ಡಾಕ್ಟರ್ ಎಸ್ ಎಂ ಎಂಕೆ ಅವರೇ ಸೊ ದಟ್ಸ್ ಎ ವೆರಿ ವೆರಿ ಗುಡ್ ಥಿಂಗ್ ಆ್ಯಂಡ್ ಐ ಹೋಪ್ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಮೆರಿಕಾದಲ್ಲಿ ಜರ್ಮನಿಯಲ್ಲಿ ಇಂಗ್ಲೆಂಡಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೆಕ್ಸ್ಟ್ 10 ವರ್ಷ ಹೋದಾಗ ನಮ್ಮ ಜ್ಞಾನಸುಧದ ಮಕ್ಕಳು ತುಂಬ ಪರ್ಫಾರ್ಮ್ ಮಾಡಿ ಇಂಡಿಯಾದಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ ಎಂಬ ಹೆಮ್ಮೆಯಿಂದ ಮಾತಾಡುವ ಒಂದು ಪರಿಸ್ಥಿತಿ ಉಂಟಾಗಬೇಕು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ಅಥವಾ ಗುರುದೇವೋ ಭವ ಯಾಕೆ ಇದನ್ನು ನಾವು ಕೇಳಿದ್ದೇವೆ ನಾವು ಕೇಳ್ತಾ ಇರ್ತೇವೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಈ ಮೂವರು ತಾಯಿ ತಂದೆ ಹಾಗೂ ಗುರು ಈ ಮೂವರು ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಮತ್ತು ನಾವು ಸಹ ಅವರಿಗೆ ಎತ್ತರವಾದ ಸ್ಥಾನವನ್ನು ಕೊಡಬೇಕು ಅವರು 96ನೇ ಪ್ರಾಯ ಅಂದರೆ ಅವರು ನಮ್ಮನ್ನಲ್ಲಿ ಕೇವಲ 4 ವರ್ಷಗಳಾಯಿತು ಅಷ್ಟೇ ಅವರ 100 ವರ್ಷ ಶತಾಬ್ದಿಯನ್ನು ಅವರ ಇಚ್ಛೆಯಂತೆ ಈ ಸಂಸ್ಥೆಯಲ್ಲಿ ನಡೆಸಬೇಕು ಅಂತ ಹೇಳಿ ಮೊದಲೇ ಬಯಸ್ತಾ ಇದ್ದರು ಆದ್ದರಿಂದ ಅವರ ಎಲ್ಲ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಾನ್ಯ ಸುಧಾಕರ್ ಶೆಟ್ಟಿ ಅವರ ಕಿರಿಯ ಪುತ್ರ ಅವರು ನಡೆಸ್ತಾ ಬಂದಿದ್ದಾರೆ ನಾಲೆಜ್ ರಿಸರ್ಚ್ ವ್ಯಾಲ್ಯೂ ಇದರ ವಿಶ್ಲೇಷಣೆಯನ್ನು ಮೊದಲಿಗೆ ಡಾಕ್ಟರ್ ರಾಮಚಂದ್ರ ಜೋಶಿಯವರು ಮಾಡಿದರು ಅದರ ಸಂಪೂರ್ಣವಾದ ಪ್ರಾತ್ಯಕ್ಷತೆ ಇದರಲ್ಲಿ ಈ ವೇದಿಕೆಯಲ್ಲಿ ಕಂಡು ಬರ್ತಾ ಇದೆ ವ್ಯಾಲ್ಯೂ ಅಂದರೆ ಏನು ಅನ್ನೋದು ಇವತ್ತಿನ ದಿನ ಶಿಕ್ಷಣ ಕೊಡ್ತಾ ಇರುವಂಥ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ದೃಷ್ಟಿಕೋನದಿಂದ ಶೈಕ್ಷಣಿಕ ಪ್ರಗತಿಯನ್ನು ಮಾತ್ರ ಮಾನದಂಡವಾಗಿ ಪರಿಗಣಿಸ್ತಾ ಇರುವಂಥ ಕಾಲಘಟ್ಟದಲ್ಲಿ ಎಲ್ಲ ಮೌಲ್ಯಗಳನ್ನು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಂಪೂರ್ಣವಾದ ಸಮಗ್ರವಾದ ಶಿಕ್ಷಣವನ್ನು ನೀಡಬೇಕು ತನ್ನ ಮೂಲಕ ಆ ಮಕ್ಕಳನ್ನು ಮುಂದಿನ
ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸಬೇಕು. ತನ್ಮೂಲಕ ದೇಶದ ಅಭಿವೃದ್ಧಿಗೆ ದೇಶದ ಏಳಿಗೆಗೆ ಕೊಡುಗೆಯನ್ನು ನೀಡಬೇಕು ಅನ್ನುವ ಒಂದು ಸಮಗ್ರವಾದ ಅಭಿವೃದ್ಧಿಯ ಕನಸು ಅದು ನನಗಾಗಬೇಕಾದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳ ಅಸ್ತಿತ್ವದ ಮುಖಾಂತರ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನು ಇವತ್ತು ನಾನು ಮನಗಾಣ್ತಾ ಇದ್ದೇನೆ. ಪರಿಪೂರ್ಣವಾಗಿ ಮತ್ತು ಕೂಡ ತಿಳಿದಿದೆ, ಆದರೆ ಪ್ರತ್ಯಕ್ಷವಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೇನೆ. ಈ ಶಿಕ್ಷಣ ಸಂಸ್ಥೆಯನ್ನು ಈ ರೀತಿ ವ್ಯಾಲ್ಯೂಗಳ ಒಟ್ಟಿಗೆ ವೈಭವೀಕರಿಸಿಕೊಂಡು ಅಥವಾ ಸಮ್ಮೇಳನ ಕರೆಸಿಕೊಂಡು ಮುನ್ನಡೆಸ್ತಾ ಇರುವಂತಹ ಸುಧಾಕರ್ ಶೆಟ್ಟರಿಗೆ ನನ್ನ